ಇದನ್ನ ನಮ್ಮ ಮುಖ್ಯವಾದ ಉದ್ದೇಶ ಏನಂತಂದ್ರೆ, ಇದೇ 27/8/2019 ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಅದು ಯಾವುದಂತ ಅಂದ್ರೆ, ಅರ್ಚಕರು, ಪುರೋಹಿತರು ಹಾಗೂ ಅಡಿಗೆ ಕೆಲಸದವರು ಇವರುಗಳು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಇದು ಇಷ್ಟು ದಿವಸ ನಾವು ಹೋರಾಡ್ತಾ ಇದ್ವಿ. ಯಾಕೆಂದ್ರೆ ನಮ್ಮಲ್ಲಿ ಇರುವ ಪುರೋಹಿತರಾಗಲಿ ಅಡಿಗೆಗಾರರಾಗಲಿ ಅವರಿಗೆ ಅಸಂಘಟಿತ ಕಾರ್ಯಕ್ರಮದ ವಲಯದಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಯಾವುದೇ ಒಂದು ವಿಕೋಪದ ಪರಿಸ್ಥಿತಿಯಲ್ಲಿ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರತಕ್ಕಂಥ ಅನೇಕ ಯೋಜನೆಗಳು, ಸ್ಕೀಮ್ಗಳು ಬರ್ತಾ ಇರ್ತವೆ, ಅದು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಅಂತ ಮಾಡ್ತಾರೆ. ಅವಾಗ ಯಾರು ಆ ಒಂದು ರಿಜಿಸ್ಟ್ರೇಷನ್ ಮಾಡ್ತಿದ್ರೆ ಅದನ್ನು ಮಾತ್ರ ತರ್ತದೆ. ನಮ್ಮಲ್ಲಿ ಅಡುಗೆಗಳಲ್ಲಿ ಪುರೋಹಿತರಲ್ಲಿ ಅಥವಾ ನಮ್ಮ ಮನೆಯ ಪಾಠ ಹೇಳೋದ್ರಲ್ಲಿ ಅವರೆಲ್ಲ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಬಂದರೂ ಸಹ ರಿಜಿಸ್ಟರ್ ಮಾಡಿಕೊಂಡಿಲ್ಲ, ಅವರು ಗೊತ್ತಿಲ್ಲ. ಹಾಗಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾನೂನು ಬಂದಂತೆ ನೀವೆಲ್ಲ ರಿಜಿಸ್ಟರ್ ಮಾಡಿಕೊಳ್ಳಿ, ಇದ್ರ ಬೆನಿಫಿಟ್ ಮಾಡ್ಕೊಳ್ಳಿ. ಹಾಗಾಗಿ ಈ ಒಂದು ಸ್ಕೀಮ್ ಏನೇನು ಬರ್ಬೋದು, ಯಾವ ರೀತಿ ಉಪಯೋಗ ಪಡ್ಕೊಳ್ಬೋದು, ರಿಜಿಸ್ಟ್ರೇಷನ್ ಯಾಕೆ ಮಾಡಿಸ್ಬೋದು, ಅದನ್ನ ಆ ಒಂದು ವಿವರಗಳನ್ನು ಅಭಿವೃದ್ಧಿ ಪಡೆಯಲು ನಿರ್ದೇಶಿಸಿರುವಂತದ್ದು ಅಂತ ಭಾವಿಸ್ತಾರೆ ಅವರು ನಿಮಗೆ ಸಮೀಪವಾಗಿ. ಇದಾಗಿತ್ತು ಈ ದಿನದ ಸುದ್ದಿ. ನಿರಂತರ ಮನರಂಜನೆಗಾಗಿ ಸದಾ ವೀಕ್ಷಿಸಿ. ನಮಸ್ಕಾರ.